ಬಂಜಾರ ಜನತೆಗೆ ಮಾಜಿ ಶಾಸಕ ಡಿಎಸ್ ಸುರೇಶ್ ಕ್ಷಮೆಯಾಚಿಸಬೇಕು, ಶಿವಪ್ರಕಾಶ ಸ್ವಾಮೀಜಿ ಆಗ್ರಹ. ನಾಗಿನಹಳ್ಳಿ ಗ್ರಾಮದಲ್ಲಿ ದಿನಾಂಕ 13/5/2024 ಎರಡು ಸಮುದಾಯದ ನಡುವೆ ನಡೆದಿರುವ ಘಟನೆಯಲ್ಲಿ ಮಾಜಿ ಶಾಸಕ ಡಿಎಸ್ ಸುರೇಶ್ ಸ್ವಜಾತಿಯ ಲಿಂಗಾಯತರ ಪರ ನಿಂತು ಅವರಿಗೆ ಸಾಂತ್ವನ ಹೇಳಿ ನಂತರದಲ್ಲಿ ಲಂಬಾಣಿ ಸಮುದಾಯದವರ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿರುವುದು ತಿಳಿಯುತ್ತದೆ ಮತ್ತು ಬಂಜಾರ ಸಮುದಾಯದವರ ಮೇಲೆ ಅವರಿಗಿರುವಂತಹ ಆಕ್ರೋಶ ವ್ಯಕ್ತವಾಗುತ್ತದೆ ಹಾಗೂ ಈ ಮನಸ್ಥಿತಿಯಿಂದ ತಿಳಿಯುತ್ತದೆ ಡಿಎಸ್ ಸುರೇಶ್ ಅವರು ಸ್ವಜಾತಿ ಪಕ್ಷದವರ ಪರ ಇರುವವರು ಎಂದು ಶ್ರೀಕೊಟ್ಟೂರು ಬಂಜಾರ ಸಂಸ್ಥಾನದ ಶಿವಪ್ರಕಾಶ ಸ್ವಾಮೀಜಿ ಅವರು ಹೇಳಿದರು. ಇವರು ಇತ್ತೀಚೆಗೆ ಗಲಭೆ ನಡೆದಿರುವ ನಾಗೇನಹಳ್ಳಿ ಗ್ರಾಮದ ಬಂಜಾರ ಸಮುದಾಯದವರಿಗೆ ಭೇಟಿಯಾಗಿ ಸಾಂತ್ವನ ಹೇಳಿದರು. ನಾಗೇನಹಳ್ಳಿ ತರಮಂದಿ ಜಾಗವು ಸರಿಸುಮಾರು 2 ಎಕರೆ ಜಾಗ ಹೊಂದಿರುತ್ತದೆ. ಇದರಲ್ಲಿ 1.5 ಎಕರೆ ಜಾಗವನ್ನು ಲಿಂಗಾಯತ ಸಮುದಾಯವೇ ಒತ್ತುವರಿ ಮಾಡಿಕೊಂಡಿರುತ್ತದೆ. ಉಳಿದ ಜಾಗದಲ್ಲಿ, ಅದರಲ್ಲೂ ಕೇವಲ 10 ಗುಂಟೆ ಜಾಗದಲ್ಲಿ ಬಂಜಾರರು ತಮ್ಮ ಆರಾಧ್ಯ ದೈವಿ ಮರಿಯಮ್ಮ ದೇವಸ್ಥಾನ ನಿರ್ಮಾಣ ಮಾಡಿರುತ್ತಾರೆ. ಅಂದಿನಿಂದಲೂ ಇಂದಿನ ತನಕ ದೇವಸ್ಥಾನದಲ್ಲಿ ಪೂಜಾ ಪುನಸ್ಕಾರಗಳು ನಡೆಯುತ್ತಿವೆ. ಈ ಮಧ್ಯೆ ಲಿಂಗಾಯತ ಮತ್ತು ಬಂಜಾರ ಸಮುದಾಯದವರು ಭಾವೈಕ್ಯತೆಯಿಂದ ತಲತಲಾಂತರದಿಂದಲೂ ಬದುಕುತ್ತಿದ್ದು, ಇದೀಗ ಈ ಅಹಿತಕರ ಘಟನೆ ನಡೆಯಲು ಲಿಂಗಾಯತ ಸಮುದಾಯದ ಯುವಕರು ಮತ್ತು ಕೆಲವರು ಇರುವುದರೊಂದಿಗೆ ಈ ಸಮಾಜದ ಪುಂಡು ಪೋಕರಿಗಳು ಸೇರಿಕೊಂಡು ರಾತ್ರಿ ವೇಳೆ ಮಾರಕಾಸ್ತ್ರಗಳನ್ನು ಹಿಡಿದು ದೇವಸ್ಥಾನವನ್ನ ಹಾಳುಗೆಡುವಿರುವುದು ಹಾಗೂ ದೇವರ ವಿಗ್ರಹ ಭಗ್ನಗೊಳಿಸಿರುವುದು ಸಮಾಜ ಘಾತಕ ಕೃತ್ಯವೆಸಗಿರುತ್ತಾರೆ. ಈ ಮಧ್ಯೆ ಮಾಜಿ ಶಾಸಕ ಡಿಎಸ್ ಸುರೇಶ್ ಸ್ಥಳಕ್ಕೆ ಭೇಟಿ ನೀಡಿ ಎರಡೂ ಸಮುದಾಯದವರನ್ನ ಕರೆದು ಸಾಂತ್ವನ ಹೇಳುವ ಬದಲು ಇಲ್ಲಿ ಸ್ವಜಾತಿ ಪ್ರೇಮವನ್ನ ಎತ್ತಿ ಹಿಡಿದಿರುತ್ತಾರೆ ಹಾಗೂ ಈ ಘಟನೆಗೆ ಪ್ರಚೋದನೆ ನೀಡಿ ಅಮಾಯಕ ಬಂಜಾರರು ಕೇಸು ವಗೈರೆಯಿಂದ ಕೇಸ ಹಾಕಿಸಿಕೊಂಡು ನ್ಯಾಯಾಲಯಕ್ಕೆ ಅಲಿಯುವಂತೆ ಮಾಡಿರುತ್ತಾರೆ. ಮುಂದಿನ ದಿನಗಳಲ್ಲಿ ಈ ಘಟನೆಯ ಬಗ್ಗೆ ಉಗ್ರ ಹೋರಾಟ ನಡೆಸಲಾಗುವುದು, ಸರ್ಕಾರಕ್ಕೆ ಇದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸಲಾಗುವುದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಬಂಜಾರ ಸಮಾಜದ ಕಾರ್ಯಾಧ್ಯಕ್ಷರಾದ ಎಚ್ಎಲ್ ಮಂಜುನಾಥ್, ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ಮಹಿಳಾ ಅಧ್ಯಕ್ಷೆ ಶೈಲಾಬಾಯಿ, ಹುಣಸಘಟ್ಟ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ರಮೇಶ್ ನಾಯಕ್, ತಾಲೂಕಾ ಬಂಜಾರ ಬಳಗದ ಅಧ್ಯಕ್ಷರಾದ ಬಿ ಕೃಷ್ಣ ನಾಯಕ್, ಮಾಜಿ ಅಧ್ಯಕ್ಷರಾದ ಸತ್ಯಪ್ಪ ಕರ್ಕುಚಿ, ಗೋವಿಂದ ನಾಯಕ್ ಉಪಾಧ್ಯಕ್ಷರಾದ ಶಾಂತಿಬಾಯಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜು ನಾಯಕ್ ಸೇರಿದಂತೆ ಇನ್ನೂ ಅನೇಕ ಉಪಸ್ಥಿತರಿದ್ದರು. ಪ್ರದೀಪ ಎಚ್ ಇ ಎನ್ಕೆಎಸ್ ಟಿವಿ 4 ನ್ಯೂಸ್ ತರೀಕೆರೆ. ವ್ಯಕ್ತಿಯಾಗಿದ್ದೀರಿ, ತಮ್ಮ ಲಂಬಾಣಿ ಸಮಾಜ ನಿಮ್ಮ ಮೇಲೆ ಅಭಿಮಾನವನ್ನು ಇಟ್ಕೊಂಡಿದೆ. ದಯಮಾಡಿ ತಾವು ಈ ಪ್ರಕರಣವನ್ನ ಪರಿಶೀಲಿಸಿ, ದಯಮಾಡಿ ಈ ಅನ್ಯಾಯವನ್ನ ಖಂಡಿಸಿ ನೀವು ನ್ಯಾಯವನ್ನ ದೊರಿಸಿಕೊಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಹಾಗೂ ಇನ್ನೊಂದು ವಿಚಾರ, ಮಾಜಿ MLA ಸುರೇಶ್ ಆಗಿರುವಂತಹವರು ತಾವುಗಳು ಎಲ್ಲ ಸಮಾಜದ ಜೊತೆ ಯಾವುದೇ ಅನ್ಯಾಯವಾದರೂ ಕೂಡ ತಾವು ಬಂದು ಮೆಟ್ ನಿಲ್ಕೋಬೇಕು, ಅದು ವಿಚಾರ. ಆದರೆ ತಾವು ಈ ಸಂದರ್ಭದಲ್ಲಿ ಈ ಘಟನೆಯನ್ನು ಕುರಿತು ಕೇವಲ ಒಂದೇ ಒಂದು ಸಮಾಜದ ಜೊತೆ ನಿಲ್ಲುವುದು ಎಷ್ಟು ಸರಿ ಅಂತ ನಮಗಂತೂ ಈ ವಿಚಾರ ಇದು ಆಗ್ತದೆ. ಆದರೆ ತಾವು ಬಂದು ಘಟನೆಯನ್ನು ನೋಡಿ ಕೇವಲ ಒಂದೇ ಒಂದು ನಿಮ್ಮ ಸಮುದಾಯವನ್ನು ಕುರಿತು ಅವರಿಗಷ್ಟೇ ಸಾಂತ್ವನವನ್ನು ಹೇಳಿ, ಅದು ಅಲ್ಲದೆ ಇದರಲ್ಲಿ ರಾಜಕೀಯವಾಗುವ ದುರುದ್ದೇಶದ ಒಂದು ಇಟ್ಕೊಂಡು ನೀವು ಮಾತಾಡಿದ್ರು ವಿಡಿಯೋನ ಕೂಡ ನಾವು ನೋಡಿದ್ದೇವೆ. ಆದರೆ ತಾವು ಜವಾಬ್ದಾರಿಯುತ ವ್ಯಕ್ತಿ, ಈಗ ನೀವು ಆಗಲೇ ಎಷ್ಟು ಸಲ ಅವರು ಎರಡನೇ ಸಲ ನೀವು ಜಯಶೀಲರಾಗಿ ಶಾಸಕರ ಸ್ಥಾನದಲ್ಲಿ ನೀವು ಮೆರೆದಾಡಿದಂಥವರು, ಆದರೆ ನಮ್ಮ ಸಮಾಜ ಕೂಡ ನಿಮ್ಮ ಜೊತೆ ನಿಲ್ಲಿದ್ದಾರೆ. ಆದರೆ ನೀವು ಈ ಘಟನೆ ನಡೆಯುವಾಗ ಎರಡೂ ಸಮುದಾಯವನ್ನು ಕುರಿತು ನೀವು ವಿಚಾರಣೆಯನ್ನು ಮಾಡಿ ಅನ್ಯಾಯ ಯಾವುದು ನ್ಯಾಯ ಯಾವುದು ಅನ್ನೋದು ಪರಿಗಣಿಸಿ ಅವರಿಬ್ಬರನ್ನು ಕೂಡ ನೀವು ಇವತ್ತಿನ ಅಲ್ಲಿ ಮಠ ಹೋಗಕ್ಕೆ ಬಿಡಬಾರ್ದಾಗಿತ್ತು. ಈ ಏನು ಎರಡೂ ಸಮುದಾಯದ ಘರ್ಷಣೆಯನ್ನು ನೀವು ನಿಂತಲ್ಲೇ ಅವತ್ತೇ ನೀವು ಇದನ್ನು ಬಗೆಹರಿಸಬಹುದಾಗಿತ್ತು. ಆದರೆ ತಾವು ಒಂದು ಸಮುದಾಯ ಜೊತೆ ನಿಂತು ಬಂಜಾರ ಸಮಾಜವನ್ನು ಕಡೆಗಣಿಸಿ ನೀವು ಬಂಜಾರ ಸಮಾಜಕ್ಕೆ ಎಲ್ಲೋ ಅನ್ಯಾಯ ಮಾಡ್ತಾ ಇದ್ದೀರಿ ಅನ್ನೋ ಒಂದು ನಮಗೆ ಭಾವನೆ ಕಂಡು ಬರ್ತಾ ಇದೆ. ದಯಮಾಡಿ ತಾವು ಎಲ್ಲ ಸಮಾಜವಾದವರು ನಿಮಗೆ ಒಂದೇ, ನೀವು ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಕಾಪಾಡಿಕೊಂತವ್ರು ನೀವು. ಆದರೆ ಇವತ್ತು ನಮ್ಮ ಶಾಂತಿ ವ್ಯವಸ್ಥೆಯನ್ನು ಭಂಗಗೊಳಿಸಿ ನೀವು ಇನ್ನೊಂದು ಸಮಾಜವರ ಜೊತೆ ನಿಲ್ಲುವುದು ಎಷ್ಟು ಸರಿ ಅನ್ನೋದು ನಮಗೊಂದು ಅನುಮಾನ ಇದು ವ್ಯಕ್ತಪಡಿಸ್ತದೆ ನಾವು. ಹಾಗಾಗಿ ದಯಮಾಡಿ ಮಾಜಿ ಶಾಸಕರೇ, ಸುರೇಶ್ ಅವರೇ, ನೀವು ದಯಮಾಡಿ ಈಗಲಾದರೂ ಸ್ವಲ್ಪ ನೀವು ಎಚ್ಚೆತ್ತುಕೊಂಡು ಏನು ಇಬ್ಬರು ಸಮುದಾಯವರ ಜೊತೆ ನಿಂತು ಸಮಾಲೋಚನೆ ನಡೆಸಿ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ, ನಮ್ಮ ಸಮಾಜದ ಜೊತೆ ನಿಂತು ನಿಮಗೆ ಯಾವುದೇ ರೀತಿಯಲ್ಲಿ ನಮ್ಮ ಸಮಾಜ ಕೂಡ ನಿಮಗೆ ಓಟನ್ನು ಹಾಕಿದ್ದಾರೆ, ನಮ್ಮ ಸಮಾಜ ನಿಮ್ಮ ಜೊತೆ ನಿಂತಿದ್ದಾರೆ. ಹಾಗಾಗಿ ದಯಮಾಡಿ
ಈಗಲಾದರೂ ನೀವು ನಿಮ್ಮ ಎಚ್ಚೆತ್ಕೊಂಡು ಈ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ನಿಮ್ಮ ಪಾತ್ರ ಮುಖ್ಯವಾದದ್ದು. ದಯಮಾಡಿ ನೀವು ನಮ್ಮ ಜೊತೆ ನಿಲ್ತೀರಾ ಅನ್ನೋ ಒಂದು ನಂಬಿಕೆಯನ್ನು ಇಟ್ಕೊಂಡು ನಾವು ಮಾತಾಡ್ತಿದ್ದೀವಿ. ದಯಮಾಡಿ ಇನ್ನು ನಾವು ಶಾಂತಿಯುತೆಯನ್ನು ಕಾಪಾಡ್ಕೊಂತ ಬಂದಿದ್ದೇವೆ. ಬೇರೆ ಜನಾಂಗದ ಏಕ ತಾಂಡವಾಳ ಸ್ವತಸ್ ಕೈ ಸಾರಿ ಕ್ಷೇತ್ರ ತು ಓಟ್ ಘಾಲ್ ಅಬ್ಬ ಏಕ್ ತಾಂಡವ ಕಜೇರ್ ಪಜ ದೋಯ್ ಪಕ್ಷನ್ ಬಿ ಸರಿ ಸಮವಾಗಿರೋಚ ಸೇನ್ ಬಿ ಕೋಯಿ ಬಿ ಆಯ್ತ ನಿಮ್ ಈ ಪಕ್ಷ ಉಪಪಕ್ಷ ಕನ್ ಕೈ ಚೇಚ ಸೇರುಪರಿ ಬಿ ಆಪಣ ಪ್ರೀತಿ ವಿಶ್ವಾಸ ಅಭಿಮಾನ ಮೇಲ್ಮಲೇಚ ಅನೂರ ಲಕ್ಕವು ಗೆದ್ದೇರ ಸೋತೇರ ಇಡೀ ಕ್ಷೇತ್ರ ವಿಚಾರ ಚಲು ಪಣ ಈ ಘಟನೆ ಚಾಲಿ ಜನ ಏಕ ಜವಾಬ್ದಾರಿಯುತ ವ್ಯಕ್ತಿ ವೇತಾಣೆ ಏಕ್ ಜನಪ್ರತಿನಿಧಿ ವೇತಾಣೆ ಏಕ್ ಮಾಜಿ ಶಾಸಕ ವೇತಾಣೆ ಅನ್ನ ಏಕ್ ಪಕ್ಷನ ದ್ವೈ ಸಮುದಾಯವನ್ನು ಬೆಳೆರತ್ತಿ ದ್ವೈ ಸಮುದಾಯವನ್ನು ಹೇಳ್ತಾಣೆ ಅನ್ ವಿಚಾರ ಕರ್ತಾಣೆ ಕಸೇನ ಹಿಂಗೆ ಕರ್ಲಿದ್ದೀನಿ ಚೋಭಾ ಆಜ ಈ ಜಾಗ ಕತೆತಿ ಆಯ್ಚೆ ಕೂ ಆಯ್ಚೆ ಒನ್ನ ಪರಿಶೀಲನೆ ಕರೋ ಏನು ಮುಂಡಾಗಿರ ವಿಚಾರನ ಹಮ್ಮ ರಾಜ ತಮ್ಮ ಜತಿನ ದ್ವೈ ಸಮುದಾಯ ಅತರಾಜ್ ಹಮೇನ್ ಕೇತಾಣಿ ನಾ ವಿಚಾರ ಕರ್ತಾಣೆ ಅನ್ ದ್ವೈ ಸಮುದಾಯ ಓದಕೋ ಏಕ್ ಸಾಂತ್ವನ ಕೇತಾಣೆ ಅನ್ ಸಮಸ್ಯೆನ ಬಗೆಹರಿಸೇ ಇರ್ತೀವಿ ಓನ್ ಸೋಡ್ದೆ ತಾಣಿ ನಾವು ರಾಜಕೀಯ ಆಗಿ ವಾತೆ ಕರ್ಮೇಲೋಚು ಎಕಡೆ ರೇದ ಆದ್ರೆ ಹೋದ ಸತಿ ದೇವರ್ಷ ಹೊಟ್ಟೋಗ ಅರಳಿ ತಾಂಡೆ ಮೇಲೆ ಘಟನೆ ಚಾಲಿತಿ ಅಪ್ಪನ ಶಿವಲಾಲ್ ಮರಿಯಮ್ಮರ ವಿಚಾರವಾಗಿ ಓರ್ ಪಚ್ಚ ಪಾಂಚ್ ಸೋ ವರ್ಷ ಹೊಟ್ಟೋ ವಿಮಾನ ನಿಲ್ದಾಣ ಕಲಬುರ್ಗಿರ ಶಿವಲಾಲ್ ಮರಿಯಮ್ಮರ ದೇವಸ್ಥಾನ ಒತ್ತಿ ಜಾನಿತಿ ಅಸೆ ತಿನ್ ಚಾರ್ ಘಟನೆಗಳು ಹೇಗಿಚ್ಚ ಅಪ್ಪನ ಆದ್ರೂ ಕೂಡ ಅವತ್ತು ಬೃಹತ್ ಪ್ರಮಾಣಮಾಯಿ ಒತ್ತಿ ಪ್ರತಿಭಟನೆ ಹೋರಾಟ ಹಾಕಿದೈತೆ ಅತ್ವಿ ಅರಳಿ ತಾಂಡಂಬಿ ಹೋರಾಟ ಸಿಕ್ಕಿದೈತೆ ಸಕ್ಸಸ್ ಹೇಗಿಚ್ಚ ಕಾಯಿ ಮುಂಡಾಗಿರ ದಿನಮಗಳ ದಿನಾರ ಮೈ ಕಾಯಿಸ ಓ ಕಾಯಿ ಓ ಅನ್ಯಾಯ ಎಂಬಲಿ ಚ ಒಂದು ಸರ್ಕಾರ ಭರಸಾ ಚಕನ್ ಕೆಂಬಲೇ ಚ